ಫಿಫ್ತ್ ಸೆಮಿಸ್ಟರ್ ಬಿಕಾಂ ಓಕೆ ಆಲ್ ಬೆಂಗಳೂರ್ ಯೂನಿವರ್ಸಿಟೀಸ್ ಎಲ್ಲರಿಗೂ ಇದೆ ಕೆಲವರಿಗೆ ಕಾಸ್ಟಿಂಗ್ ಮೆಥಡ್ಸ್ ಅಂತ ಇದೆ ಇನ್ ಕೆಲವರಿಗೆ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಇದೆ ಎಲ್ಲರಿಗೂ ಕೂಡ ಜಾಬ್ ಅಂಡ್ ಬ್ಯಾಚ್ ಕಾಸ್ಟಿಂಗ್ ಅಂತ ಹೇಳಿ ಫಸ್ಟ್ ಚಾಪ್ಟರ್ ಯೂನಿಟ್ ಒನ್ ಅಂತ ಹೇಳಿ ಇದೆ ಫಸ್ಟ್ ನಾವು ಜಾಬ್ ಆರ್ ಬ್ಯಾಚ್ ಕಾಸ್ಟಿಂಗ್ ಇದರಲ್ಲಿ ಕಾಸ್ಟಿಂಗ್ ಅಂದ್ರೆ ಸಿ ಕಾಸ್ಟಿಂಗ್ ಈಸ್ ನಥಿಂಗ್ ಬಟ್ ದ ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಇರೋದು ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಫಸ್ಟ್ ಈಗ ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಅಂತ ಹೇಳಿದ್ವಿ ಹಾಗಾದ್ರೆ ವಾಟ್ ಈಸ್ ಕಾಸ್ಟ್ ಕಾಸ್ಟ್ ಅಂದ್ರೆ ಏನು ಸಿ ಕಾಸ್ಟ್ ಮೀನ್ಸ್ ಅಗ್ರಿಗೇಟ್ ಆಫ್ ಆಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್ ಆರ್ ಎ ಸರ್ವಿಸ್ ಪ್ರಾಡಕ್ಟ್ ಅರೆ ಸರ್ವಿಸ್ ಒಂದು ಪ್ರಾಡಕ್ಟ್ ಅನ್ನ ಒಂದು ಸರ್ವಿಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಟ್ಟು ಎಷ್ಟು ಖರ್ಚಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನೇ ಕಾಸ್ಟ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಇದಕ್ಕೆ ಇನ್ನೂ ಒಂದು ಮೀನಿಂಗ್ ಹೇಳ್ಬೋದು ಅಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟು ಮ್ಯಾನುಫ್ಯಾಕ್ಚರ್ ಎ ಪ್ರಾಡಕ್ಟ್ ಆರ್ ಎ ಸರ್ವಿಸ್ ಈಸ್ ಕಾಲ್ಡ್ ಆಸ್ ಕಾಸ್ಟ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಈಗ ಅವನ್ ಕಾಣಿಸ್ತಾ ಇದ್ದಾನೆ ಓಕೆನಾ ಯಾಕೆಂದ್ರೆ ಫೇಸ್ ಕಾಂಟ್ಯಾಕ್ಟ್ ಇಂಪಾರ್ಟೆಂಟ್ ಎಲ್ಲ ಸ್ಟೂಡೆಂಟ್ ಕೇಳಬೇಕು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನನಗೆ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನನಗೆ ಏನೇನ್ ಬೇಕು ಮೆಟೀರಿಯಲ್ ಬೇಕು ಕರೆಕ್ಟಾ ಲೇಬರ್ ಬೇಕು ಕರೆಕ್ಟಾ ಒಂದಷ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ ಆಗುತ್ತಾ ಎಸ್ ಆಗುತ್ತೆ ಅದು ಬಿಟ್ಟು ಇನ್ನೊಂದಷ್ಟು ಫ್ಯಾಕ್ಟರಿ ನಲ್ಲಿ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಕರೆಕ್ಟಾ ಆಫೀಸ್ ಅಲ್ಲಿ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಕರೆಕ್ಟಾ ಸೇಲ್ಸ್ ಮಾಡೋದಕ್ಕೆ ಮತ್ತೆ ಗೂಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಕರೆಕ್ಟಾ ಇಷ್ಟು ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅದನ್ನೇ ಏನಂತ ಹೇಳ್ತೀವಿ ಕಾಸ್ಟ್ ಅಂತ ಹೇಳ್ತೀವಿ ಇದು ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗುವಂತ ಕಾಸ್ಟ್ ಅರ್ಥ ಆಗ್ತಾ ಇದೆಯಾ ಅಸಲು ಅಂತ ಹೇಳ್ತೀವಿ ನೂರು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನೋಡಿ ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 10 ರೂಪಾಯಿ ಆದ್ರೆ ನೂರು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟಾಗುತ್ತೆ 1000 ಮಾಡೋದಕ್ಕೆ 10,000 ಮಾಡೋದಕ್ಕೆ 1,00,000 ಅಂದ್ರೆ ಇಫ್ ಯು ನೋ ವಾಟ್ ಈಸ್ ದ ಟೋಟಲ್ ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್ ಆರ್ ಎ ಸರ್ವಿಸ್ ದಟ್ಸ್ ಕಾಲ್ಡ್ ಎಸ್ ಎ ಕಾಸ್ಟ್ ಇದು ಕಾಸ್ಟ್ ಶೀಟ್ ಮೆಥಡ್ ಎಂತ ಮೆಥಡ್ ಇದು ಕಾಸ್ಟ್ ಶೀಟ್ ಮೆಥಡ್ ಅಂದ್ರೆ ಪ್ರತಿ ಒಂದು ಪ್ರಾಸೆಸ್ ಅನ್ನು ಕೂಡ ಪ್ರತಿ ಒಂದು ಪ್ರಾಡಕ್ಟ್ಗೂ ಕೂಡ ಒಂದೊಂದು ಮೆಥಡ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಇದು ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ಈ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಸಪೋಸ್ ನಮ್ ಟ್ಯೂಷನ್ಗೆ ಒಬ್ಬ ಸ್ಟೂಡೆಂಟ್ ಬಂದ ಆ ಸ್ಟೂಡೆಂಟ್ಗೆ ಒಂದು ಸಬ್ಜೆಕ್ಟ್ಗೆ 2,000 ರೂಪಾಯಿ ಚಾರ್ಜ್ ಮಾಡ್ತಾ ಇದೀನಿ ಅಂತ ಅನ್ಕೋಣ ಸರ್ ಯಾವ ಬೇಸಿಸ್ ಮೇಲೆ 2,000 ರೂಪಾಯಿ ಚಾರ್ಜ್ ಮಾಡ್ತೀರಾ ಹೌದು ತಾನೆ ನಾನೇನ್ ಮಾಡ್ತೀನಿ ನಮ್ಮ ಟ್ಯೂಷನ್ ಪ್ಲೇಸ್ದು ರೆಂಟ್ ಎಷ್ಟು ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ಎಷ್ಟು ವಾಟರ್ ಬಿಲ್ ಎಷ್ಟು ಕರೆಕ್ಟಾ ಮತ್ತೆ ಲೇಬರ್ ಎಷ್ಟು ರೈಟ್ ಅನ್ನು ಅದು ಬಿಟ್ಟು ಸ್ಟೇಷನರಿ ಎಷ್ಟಾಗಿದೆ ಹೌದಾ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಏನಾದ್ರೂ ಇದೆಯಾ ಇಷ್ಟು ಟೋಟಲ್ ಮಾಡಿ ಇಷ್ಟು ಟೋಟಲ್ ಸೇ ಫಾರ್ ಎಕ್ಸಾಂಪಲ್ ಒಂದು ವರ್ಷಕ್ಕೆ ನನಗೆ 2,40,000 ರೂಪಾಯಿ ಬಂತು ಅಂತ ಇಟ್ಕೊಂಡು ಎಷ್ಟಕ್ಕೆ ಒಂದು ವರ್ಷಕ್ಕೆ ಡಿವೈಡೆಡ್ ಬೈ 12 ಮಾಡದೆ ಅಂತ ಇಟ್ಕೊಳ್ಳಿ ಎಷ್ಟಾಗುತ್ತೆ 20,000 ರುಪೀಸ್ ಆಗುತ್ತೆ ಕರೆಕ್ಟಾ ನನಗೆ 10 ಜನ ಸ್ಟೂಡೆಂಟ್ಸ್ ಬಂದ್ರು ಅಂತ ಇಟ್ಕೊಳ್ಳಿ ಅಲ್ಲಿಗೆ ಎಷ್ಟು ಚಾರ್ಜ್ ಮಾಡ್ಬೋದು ನಾನು 2,000 ರೂಪಾಯಿ ಚಾರ್ಜ್ ಮಾಡ್ಬೋದು ಕರೆಕ್ಟಾ ಸೊ ಈ ಲೆಕ್ಕದಲ್ಲಿ ಸಿ ದ ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಇನ್ ಕೇಸ್ ಆಫ್ ಎ ಪ್ರಾಡಕ್ಟ್ ಈಸ್ ಡಿಫರೆಂಟ್ ದ ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಫಾರ್ ಎ ಸರ್ವಿಸ್ ಈಸ್ ಡಿಫರೆಂಟ್ ಕಾಸ್ಟಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಈಗ ಫಾರ್ ಎಕ್ಸಾಂಪಲ್ ಖುಷಿ ಬಸ್ಸಲ್ಲಿ ಬಂದ್ರು ಹೌದಾ ಶೇಷಾದ್ರಿಪುರಂ ಸ್ಟಾಪ್ ಇಂದ ಹೌದಾ ಯಲಹಂಕ ಒಂದು ಬಂದ್ರು ಕರೆಕ್ಟಾ ಎಷ್ಟು ಫೀಸ್ ಐ ಮೀನ್ ಬಸ್ ಚಾರ್ಜ್ ತಗೊಳ್ತಾರೆ ಯೂಶುವಲ್ ಆಗಿ 25 ರುಪೀಸ್ ತಗೊಳ್ತಾರೆ ಹೌದಾ ಒಂದ್ ಬಸ್ ಅಲ್ಲಿ ಎಷ್ಟು ಸೀಟ್ ಇರುತ್ತೆ ಒಂದ್ 50 ಸೀಟ್ ಇರುತ್ತೆ ಅಂತ ಇಟ್ಕೋಣ
ಕರೆಕ್ಟಾ? ಇಪ್ಪತ್ತು ಈ ಐದು ಇಂಟು ಐವತ್ತು ಅಂದ್ರೆ 1250 ರೂಪಾಯಿ ಆಗುತ್ತೆ. ಅಂದ್ರೆ ಒಂದ್ ಬಸ್ ಅಲ್ಲಿ 1250 ರೂಪಾಯಿ ಬರುತ್ತೆ ಐವತ್ತು ಜನಕ್ಕೆ. ಅವನ್ ಪ್ರಾಫಿಟ್ ಇಲ್ದಂಗೆ 25 ರೂಪಾಯಿ ಹಾಕಿರ್ತಾನ, ಪ್ರಾಫಿಟ್ ಇಟ್ಟಿರ್ತಾನೆ ತಾನೆ. ಹಾಗಾದ್ರೆ ಅವನ್ 25 ರೂಪಾಯಿ ಹಾಕ್ಬೇಕು ಅಂದ್ರೆ ಅವನಿಗೆ ಎಷ್ಟು ಅಸಲು ಬಿದ್ದಿರುತ್ತೆ? ಫ್ಯೂಲ್ ಎಷ್ಟು, ಆಯಿಲ್ ಎಷ್ಟು, ರೋಡ್ ಟ್ಯಾಕ್ಸ್ ಎಷ್ಟು, ಇನ್ಶೂರೆನ್ಸ್ ಎಷ್ಟು, ಡ್ರೈವರ್ ಸ್ಯಾಲರಿ ಎಷ್ಟು, ಕಂಡಕ್ಟರ್ ಸ್ಯಾಲರಿ ಎಷ್ಟು, ಬಸ್ ಮೇಂಟೆನೆನ್ಸ್ ಎಷ್ಟು, ಬಸ್ ಡಿಪ್ರಿಸಿಯೇಷನ್ ಏನು. ಸಿ, ಹಾಗಾದ್ರೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಮೆಥಡ್ ಇರುತ್ತೆ. ಆ ಮೆಥಡ್ ನು ಕೂಡ ಏನಂತ ಹೇಳ್ತೀವಿ, ಕಾಸ್ಟಿಂಗ್. ಸಿ, ಹಾಗಾದ್ರೆ ನೋಡಿ, ಬರೀ ಜಸ್ಟ್ ಕಾಸ್ಟಿಂಗ್ ಈಸ್ ನಥಿಂಗ್ ಬಟ್ ಮೆಥಡ್ ಆಫ್ ಅಸೆಟೇನಿಂಗ್ ದ ಕಾಸ್ಟ್. ನೀವು ಯಾವ ಮೆಥಡ್ ಅಲ್ಲಿ ಕಾಸ್ಟ್ ಅನ್ನ ನಾವು ನೀವು ಕಂಡುಹಿಡಿತೀರಾ, ಅದನ್ನ ನಾವೇನಂತ ಹೇಳ್ತೀವಿ, ಕಾಸ್ಟಿಂಗ್ ಅಂತ ಹೇಳ್ತೀವಿ. ಈಗ ನಮಗಿರ್ತಕ್ಕಂಥದ್ದು ಜಾಬ್ ಕಾಸ್ಟ್. ಜಾಬ್ ಅಂದ್ರೆ ಏನು? ಒಂದು ಆಕ್ಟಿವಿಟಿ, ಒಂದು ಈವೆಂಟ್. ಏನಿದು ಒಂದು ಜಾಬ್ ಅಂದ್ರೆ ಏನು? ಒಂದು ಆಕ್ಟಿವಿಟಿ ಅಥವಾ ಒಂದು ಈವೆಂಟ್. ಸೊ ಒಂದು ಜಾಬ್ ಒಂದು ಆಕ್ಟಿವಿಟಿ ಅಂದ್ರೆ, ಫಾರ್ ಎಕ್ಸಾಂಪಲ್, ನಮ್ ಬಾಲ ಮದುವೆ ಫಿಕ್ಸ್ ಆಗಿದೆ, 1000 ಜನಕ್ಕೆ ಅಂತ ಅನ್ಕೋಣ. ಎಷ್ಟು ಜನಕ್ಕೆ? ಯಾಕೆಂದ್ರೆ ಅವನೇ ಸೀನಿಯರ್ ಅಮ್ಮ, ಓಕೆನಾ? ಬಟ್ ಅವನಿಗಿಂತಲೂ ಸೀನಿಯರ್ ಮಾರುತಿ ಇದ್ದಾನೆ, ಓಕೆನಾ? ಅವನಿಗೆ ಮದುವೆ ತಿಳಿದು ಮದುವೆ ಆಗ್ತದ, ಅದು ಎರಡನೇ ವಿಚಾರ. ಸೇ, ಬಾಲ ಬೇಡ, 6 ತಿಂಗಳಿಗೆ ಇಟ್ಕೋಣ. 1000 ಜನಕ್ಕೆ ಕರೀಬೇಕು. 1000 ಜನಕ್ಕೆ ಬಾಯಿ ಮಾತ್ರ ಕರೆಯಕ್ಕಾಗುತ್ತಾ? ಹೆಂಗ್ ಕರಿಬೇಕು? ಇನ್ವಿಟೇಷನ್ ಕೊಡ್ಬೇಕು. ಎಲ್ಲೋಗ್ತಾನೆ ಅವನು? ಪ್ರಿಂಟಿಂಗ್ ಪ್ಲಸ್ ಹೋಗ್ತಾನೆ ಸರ್. 1000 ಕಾರ್ಡ್ ನ ಪ್ರಿಂಟ್ ಮಾಡಬೇಕು, ಓಕೆನಾ? ಎಷ್ಟಾಗುತ್ತೆ ಹೇಳಿ ಅಂತ ಹೇಳ್ತಾನೆ. ಆ ಪ್ರಿಂಟಿಂಗ್ ಪ್ರೆಸ್ನ ಏನ್ ಮಾಡ್ತಾನೆ? ಒಂದ್ ಚಿಕ್ಕ ಕ್ಯಾಲ್ಕುಲೇಟರ್ ತಗೋತಾನೆ, ಹೌದಾ? ಪೇಪರ್ಗೆ ಎಷ್ಟಾಗುತ್ತೆ, ಇಂಕ್ಗೆ ಎಷ್ಟಾಗುತ್ತೆ, ನನ್ನ ಲೇಬರ್ ಎಷ್ಟಾಗುತ್ತೆ, ಪ್ರಾಫಿಟ್ ಎಷ್ಟು ಇಟ್ಕೋಬೇಕು, ಎಲ್ಲ ಹಾಕ್ಬಿಟ್ಟು ಸರ್ ಒಂದ್ ಕಾರ್ಡ್ಗೆ 100 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ಒಂದ್ ಕಾರ್ಡ್ಗೆ 100 ರೂಪಾಯಿ ಅಂದ್ರೆ 1000 ಕಾರ್ಡ್ಗೆ ಎಷ್ಟಾಯ್ತು? 10,000 ಆಗುತ್ತೆ. ಅದು ಯಾವಾಗ? ಆರಾಧ್ಯ ಹೋಗಿ ಕೇಳಿದಾಗ 1000 ಕಾರ್ಡ್ ಎಷ್ಟಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬಾಲದೇ ಮದುವೆ ಅಂತ ಅನ್ಕೋ. ಬಾಲ 1000 ಜನ ಕರೆಯಲ್ಲ, ಎಷ್ಟ್ ಜನ ಕರೀತಾನೆ? 250 ಜನ ಕರೀತಾನೆ ಅನ್ಕೋ. ಅವನ್ ಹೋದ ಸ್ವಾಮಿ ನಮ್ಗೆ ಅದೇ ಪ್ರಿಂಟರ್ ಹತ್ರ ಹೋದ, ಎಷ್ಟಾಗುತ್ತೆ ಅಂದ. ಹೌದಾ, 250 ಕಾರ್ಡ್ ಬೇಕು ಸರ್. ಸರ್ 1000 ಮಾಡ್ಕೊಳ್ಳಿ ಸರ್, ಕಡಿಮೆ ಬೀಳುತ್ತೆ ನಿಮ್ಗೆ. ನೋಡಿ, ನಿಮ್ ಫ್ರೆಂಡ್ ಆರಾಧ್ಯ 1000 ಮಾಡಿಸ್ಕೊಂಡ, ಅವ್ನು 100 ರೂಪಾಯಿ ಬಿತ್ತು, ನೀವು 250 ಮಾಡಿಸ್ಕೊಂಡ್ರೆ ಹೌದಾ, ನಿಮ್ಗೆ ಮೆಟೀರಿಯಲ್ ಕಾಸ್ಟ್ ಮಾತ್ರ ಏನಾಗಿರುತ್ತೆ? ಕಡಿಮೆ ಆಗುತ್ತೆ. ಬಟ್ ಮಿಕ್ಕಿದೆಲ್ಲ ಏನಾಗಿರುತ್ತೆ? ಅಷ್ಟೇ ಇರುತ್ತೆ. ಆವಾಗ ನಿಮ್ ಒಂದ್ ಕಾರ್ಡ್ ಗೆ 140 ರೂಪಾಯಿ ಬೀಳುತ್ತೆ ಸರ್ ಅಂತ ಹೇಳಿದ. ಹಾ, 140 ರೂಪಾಯಿ, ಅವನಿಗೆ 1000 ಕಾರ್ಡ್ 100, ನೀವು 1000 ಹೊಡಿಸ್ಕೊಳ್ಳಿ, 100 ರೂಪಾಯಿ ತಗೊಳ್ಳಿ. ಸಿ, ಅಂದ್ರೆ ಪ್ರತಿ ಒಂದು ಜಾಬ್ಗೂ ಕೂಡ, ಅವನ್ ಪ್ರತಿಯೊಂದು ಆರ್ಡರ್ಗೂ ಕೂಡ ಅವನೇನ್ ಮಾಡ್ತಾನೆ? ಒಂದು ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾನೆ, ಕಾಸ್ಟಿಂಗ್ ಅನ್ನ ಪ್ರಿಪೇರ್ ಮಾಡ್ತಾನೆ. ಅದನ್ನೇ ಏನಂತ ಹೇಳ್ತೀವಿ? ಜಾಬ್ ಕಾಸ್ಟಿಂಗ್. ಇಲ್ಲ, ಬ್ಯಾಚ್ ಕಾಸ್ಟಿಂಗ್ ಅಂತ ಹೇಳಿದ್ರು. ಬ್ಯಾಚ್ ಅಂದ್ರೆ ಏನು? ಒಂದ್ ಬ್ಯಾಚ್ ಅಲ್ಲಿ 1000 ಬಾಟಲ್ಸ್ ಅಥವಾ 1000 ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ ಅಂತಿಟ್ಕೊಳ್ಳಿ. ಯೂಶುವಲ್ ಆಗಿ ಬ್ಯಾಚ್ ಕಾಸ್ಟಿಂಗ್ ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ, ಈ ಫಾರ್ಮಸ್ಯುಟಿಕಲ್ ಔಷಧಿ ಕಂಪನಿಗಳು ಇದೆ ಗೊತ್ತಾ, ಈ ಔಷಧಿ ಕಂಪನಿಗಳು ಸಿರಪ್ ಅಂತ ಹೇಳಿದ್ರೆ ಒಂದ್ ಬಾಟ್ಲು, ಒಂದು ಒಂದ್ ಬಾಕ್ಸ್ ಗೆ ಸಪೋಸ್ ಒಂದು 100 ಬಾಟ್ಲ್ ಬರುತ್ತೆ ಅಂತ ಇಟ್ಕೊಳ್ಳಿ. 100 ಸಿರಪ್ ಬಾಟ್ಲ್ ಗೆ ಇಷ್ಟು ಒಂದ್ ಬ್ಯಾಚ್, ಅಥವಾ 10,000 ಬಾಟ್ಲ್ ಗೆ ಒಂದ್ ಬ್ಯಾಚ್ ಅಂತ ಹಾಕ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ವರ್ಷಕ್ಕೆ ಒಂದು 12 ಬ್ಯಾಚ್ ಹಾಕ್ತಾರೆ ತಿಂಗಳಿಗೆ. ಈ ಬ್ಯಾಚ್ ಬ್ಯಾಚ್ ನಂಬರ್ 1, ಓಕೆನಾ? ಬ್ಯಾಚ್ ನಂಬರ್ 1 2022 ಮತ್ತೆ ಜನವರಿ ಅಂತ ಬರೀತಾರೆ. ಅದು ಜನವರಿ ಬ್ಯಾಚ್, ಫೆಬ್ರವರಿ ಬ್ಯಾಚ್, ಈ ತರ ಬ್ಯಾಚ್ ವೈಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ತಿಂಗಳಲ್ಲಿರೋ ಮೆಟೀರಿಯಲ್ ಕಾಸ್ಟ್ ಮುಂದಿನ ತಿಂಗಳಿರಲ್ಲ, ಈ ತಿಂಗಳಲ್ಲಿರೋ ಲೇಬರ್ ಕಾಸ್ಟ್ ಮುಂದಿನ ತಿಂಗಳಿರಲ್ಲ, ಎಲೆಕ್ಟ್ರಿಸಿಟಿ ಬಿಲ್ಲು ಸೇಮ್ ಇರಲ್ಲ, ಎಲ್ಲ ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ದೇ ಪ್ರಿಪೇರ್ ಎವ್ರಿ ಮಂತ್ ಆನ್ ಮಂತ್, ಎವ್ರಿ ಬ್ಯಾಚ್ ಆನ್ ಬ್ಯಾಚ್, ದೇ ಪ್ರಿಪೇರ್ ಎ ಕಾಸ್ಟಿಂಗ್ ಕಾಸ್ಟ್ ಶೀಟ್. ದಟ್ಸ್ ಕಾಲ್ಡ್ ಎಸ್ ಎ ಬ್ಯಾಚ್ ಕಾಸ್ಟಿಂಗ್ ಅಥವಾ ಬ್ಯಾಚ್ ಕಾಸ್ಟ್ ಶೀಟ್ ಅಂತ ಹೇಳ್ತಾರೆ. ಅಂತ ಇದೆ ಎಲ್ಲರಿಗೂ ಸರ್ ನೋ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಏನ್ ಪ್ರಿಪೇರ್ ಮಾಡ್ತೀವಿ? ಕಾಸ್ಟ್ ಶೀಟ್. ಈ ಕಾಸ್ಟ್ ಶೀಟ್ ಜಾಬ್ ಆಗಿದ್ರೆ ಜಾಬ್ ಕಾಸ್ಟ್ ಶೀಟ್ ಅಂತೀವಿ, ಬ್ಯಾಚ್ ಆದ್ರೆ ಬ್ಯಾಚ್ ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ, ಓಕೆನಾ? ಸೊ ಹಾಗಾದ್ರೆ ಇದ್ರಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಟೋಟಲ್, ಎರಡನೇದು ಪರ್ ಯೂನಿಟ್ ಅಂತ ಹೇಳ್ತೀವಿ, ಒಂದು ಪರ್ಟಿಕ್ಯುಲರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪರ್ಟಿಕ್ಯುಲರ್ಸ್. ಈಗ ನಮಗೆ ಪರ್ಟಿಕ್ಯುಲರ್ಸ್ ಅಲ್ಲಿ ಏನೇನ್ ಬರುತ್ತೆ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್.
ಫಸ್ಟ್ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಆಮೇಲೆ ಡೈರೆಕ್ಟ್ ಲೇಬರ್ ಲೇಬರ್ ನ ನಾವು ಇನ್ನೂ ಒಂದು ಹೆಸರು ಕರ್ತೀವಿ ಏನದು ವೇಜಸ್ ಯಾಕೆಂದ್ರೆ ಲೇಬರ್ ಗೆ ಏನ್ ಕೊಡ್ತೀವಿ ವೇಜಸ್ ಹೌದು ವೇಜಸ್ ಯಾರು ಕೊಡ್ತೀವಿ ಲೇಬರ್ ಎರಡು ಬರುತ್ತೆ ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಷ್ಟನ್ನು ಸೇರಿಸಿದ್ರೆ ನಮ್ಗೆ ಏನ್ ಬರುತ್ತೆ ಪ್ರೈಮ್ ಕಾಸ್ಟ್ ಅಂತ ಬರುತ್ತೆ ಅಂದ್ರೆ ಪ್ರೈಮರಿ ಆಗಿ ನಾವು ಒಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮೆಜಾರಿಟಿ ಆಗಿ ನಮ್ಗೆ ಏನ್ ಖರ್ಚಾಗುತ್ತೆ ಅದನ್ನೇ ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ ನಮ್ಗೆ ಮೆಜಾರಿಟಿ ಒಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಜಾಸ್ತಿ ಎಕ್ಸ್ಪೆನ್ಸಸ್ ಈ ಮೂರಕ್ಕೆ ಆಗುತ್ತೆ ಯಾವ್ದು ಲೇಬರ್ ಮೆಟೀರಿಯಲ್ ಲೇಬರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕ್ಲಿಯರ್ ಇದಕ್ಕೆ ಏನ್ ಆಡ್ ಮಾಡ್ತೀವಿ ಫ್ಯಾಕ್ಟರಿ ಓವರ್ ಹೆಡ್ಸ್ ಸರ್ ಓವರ್ ಹೆಡ್ಸ್ ಅಂದ್ರೆ ಏನು ಅಂದ್ರೆ ಫ್ಯಾಕ್ಟರಿಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಓವರ್ ಹೆಡ್ಸ್ ಈಸ್ ನಥಿಂಗ್ ಬಟ್ ಎಕ್ಸ್ಪೆನ್ಸಸ್ ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಫ್ಯಾಕ್ಟರಿ ರೆಂಟ್ ಆಗಿರ್ಬೋದು ಫ್ಯಾಕ್ಟರಿ ಲೈಟಿಂಗ್ ಆಗಿರ್ಬೋದು ವೇಸ್ಟೇಜ್ ಆಗಿರ್ಬೋದು ಇದೆಲ್ಲ ಎಲ್ಲಿ ಬರುತ್ತೆ ಫ್ಯಾಕ್ಟರಿನಲ್ಲಿ ಬರುತ್ತೆ ಈ ಪ್ರೈಮ್ ಕಾಸ್ಟ್ ಗೆ ಈ ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡಿದ್ರೆ ನಮಗೆ ಬರೋ ಅಂತದನ್ನ ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಫ್ಯಾಕ್ಟರಿ ಕಾಸ್ಟ್ ಈ ಫ್ಯಾಕ್ಟರಿ ಕಾಸ್ಟ್ ಗೆ ಮತ್ತೊಂದು ಆಡ್ ಮಾಡ್ಬೋದು ಏನದು ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂದ್ರೆ ಇದೆಲ್ಲ ನಾವು ಫೋರ್ ಸೆಮ್ ಅಲ್ಲಿ ಕಲ್ತೀವಿ ಹೌದಾ ಇನ್ನೊಂದ್ಸರಿ ನಾನು ಡೀಟೇಲ್ ಆಗಿ ಹೇಳ್ಬೋದು ಆಫೀಸ್ ಓವರ್ ಹೆಡ್ ಅಂದ್ರೆ ಏನು ಆಫೀಸ್ ಅಲ್ಲಿ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ ಫ್ಯಾಕ್ಟರಿ ಒಂದ್ ಕಡೆ ಇರುತ್ತೆ ಆಫೀಸ್ ಒಂದ್ ಕಡೆ ಇರುತ್ತೆ ಆಫೀಸ್ ಅಲ್ಲಿ ಆಫೀಸ್ ರೆಂಟ್ ಸ್ಟೇಷನರಿ ಸ್ಯಾಲರೀಸ್ ಎಲ್ಲ ಕೊಡ್ಬೇಕಾಗುತ್ತೆ ಅದನ್ನೆಲ್ಲ ಎಲ್ಲ ಹಾಕ್ತೀವಿ ಆಫೀಸ್ ಎಕ್ಸ್ಪೆನ್ಸಸ್ ಅಲ್ಲಿ ಕೊಡ್ತೀವಿ ಇದಾದ್ಮೇಲೆ ಬರ್ತಕ್ಕಂಥದ್ದು ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇದಕ್ಕೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಇದನ್ನ ಆಡ್ ಮಾಡಿ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದು ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇದಕ್ಕೆ ಫೈನಲ್ ಆಗಿ ಏನ್ ಆಡ್ ಮಾಡ್ತೀವಿ ಪ್ರಾಫಿಟ್ ಆಡ್ ಮಾಡಿದ್ಮೇಲೆ ಬರೋದೇನೋ ಸೇಲ್ ಎಷ್ಟು ರೂಪಾಯಿ ಮಾರ್ಬೇಕು ಅಂತ ಡಿಸೈಡ್ ಆಗ್ತದೆ ಹೌದಾ ಇದನ್ನ ನಮ್ಗೆ ಕಾಸ್ಟ್ ಶೀಟ್ ಜಾಬ್ ಕಾಸ್ಟ್ ಶೀಟ್ ಅಥವಾ ಬ್ಯಾಚ್ ಕಾಸ್ಟ್ ಶೀಟ್ ಅಲ್ಲಿ ಪ್ರಿಪೇರ್ ಮಾಡ್ತಾರೆ ಪ್ರಾಸೆಸ್ ಈಗ ಇದರ ಬೇಸಿಸ್ ಮೇಲೆ ಒಂದ್ ಚಿಕ್ಕದೊಂದು ಪ್ರಾಬ್ಲಮ್ ಮಾಡಿ ಆವಾಗ ನಿಮ್ಗೆ ಒಳ್ಳೆ ಐಡಿಯಾ ಬರುತ್ತೆ ಓಕೆನಾ ಮಾಡೋಣ ಬಿಡುವ